ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಟೆನ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಹಿಜಬ್ ಹೋರಾಟದ ಅಸಲಿ ಸತ್ಯ ಕಣ್ಣಾರೆ ಯಾರು ಕಂಡಿದ್ದಾರೋ ಅವರ ಜೊತೆಗೆ ಇದ್ದವರ ಮಾತಿದು. ಸುಮ್ಮನೆ ಹೇಳ್ತಿಲ್ಲ, ನಿಮ್ಮ ಮುಂದೆ ದಾಖಲೆ ಇಡ್ತಿದ್ದೀನಿ. ಹಿಡನ್ ಅಜೆಂಡಾ ಈ ಹೊತ್ತಿನ ಸ್ಪೆಷಲ್, ಹಿಜಬ್ ಧರ್ಮ ಸಂಕಟ. ಹಿಜಬ್ ಹಿಜಬ್ ಅಂತಿರೋ ವಿದ್ಯಾರ್ಥಿನಿಯರು ಕ್ಲಾಸ್ನಲ್ಲಿ ಹೇಗಿದ್ರು, ಇದು ಈಗಿರುವಂಥ ಪ್ರಶ್ನೆ. ಬೇರೆ ಧರ್ಮದ ಸಹಪಾಠಿಗಳ ಜೊತೆ ಒಡನಾಟ ಹೇಗಿತ್ತು? ಆಲಿಯಾ ಅಸಾದಿ, ಆಲಿಯಾ ಭಾನು ಅವರ ಜೊತೆಗಾತಿಯರು ಏನು ಹೇಳ್ತಾರೆ? ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ 18ನಲ್ಲಿ ಆ ಹೆಣ್ಣು ಮಕ್ಕಳ ಸಹಪಾಠಿಗಳ ಎಕ್ಸ್ಕ್ಲೂಸಿವ್ ಮಾತು. ಬ್ರೇಕಿಂಗ್ ನ್ಯೂಸ್. ಉಡುಪಿಯಿಂದ ಶುರುವಾಯಿತು, ಈಗ ಜಗತ್ತಿಗೆ ಕೇಳಿಸೋ ಹಾಗಾಗಿದೆ. ಇದು ಹಿಜಬ್ ವಿವಾದ, ಹಿಜಬ್ ಸಂಘರ್ಷ. ಉಡುಪಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆಲಿಯಾ ಭಾನು, ಆಲಿಯಾ ಮತ್ತು ಭಾನು ನಾವು ಒಟ್ಟಿಗೆ ಇರ್ತಾ ಇದ್ವಿ, ಒಂದೇ ಕ್ಲಾಸ್ಮೇಟ್ಸು, ಫಸ್ಟ್ ಪಿ ಯು ಸಿಯಿಂದ ಜೊತೆಗಿದ್ದೀವಿ, ಚೆನ್ನಾಗಿದ್ದೀವಿ. ಅದ್ರ ಬದಲಾಗಿದ್ದು ಡಿಸೆಂಬರ್ ಕೊನೆಯ ವಾರದಲ್ಲಿ ಅವರ ಸಹಪಾಠಿಗಳು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್. ಹೇಗೆಲ್ಲ ಇತ್ತು ಅವರ ವರ್ತನೆ, ಹೇಗೆಲ್ಲ ಇರ್ತಾ ಇದ್ರು, ಅವ್ರ ಮನೆ ಕಡೆ ಹೇಗಿದ್ರು, ಹೇಗೆ ಚೇಂಜ್ ಆಗೋದ್ರು, ಸಡನ್ ಆಗಿ ಚೇಂಜ್ ಅನ್ನು ಗಮನಿಸಿದ್ರು, ನಾವು ಕೇಳಿದಾಗ ಅವ್ರು ಏನು ಉತ್ತರ ಕೊಡ್ತಿದ್ರು, ಹೇಗೆ ರ್ಯಾಶ್ ಮಾತಾಡೋಕ್ಕೆ ಶುರು ಮಾಡಿದ್ರು, ಇದೆಲ್ಲವನ್ನು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ ಆ ಹೆಣ್ಣು ಮಕ್ಕಳ ಸಹಪಾಠಿಗಳು. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಇದು. ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ಆ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ. ಪ್ರತಿದಿನ ಕಾಲೇಜಲ್ಲಿ ಕಾಣ್ತಿದ್ದಂಥ ವರ್ಷಾನ್ಗಟ್ಟಲೆ ಒಟ್ಟಿಗೆ ಫ್ರೆಂಡ್ಸ್ ಆಗಿದ್ದವರು ಇವಾಗ ಹೇಗೆ ಚೇಂಜ್ ಆದರು, ಹೇಗಿದ್ದರು, ಎಲ್ಲವನ್ನು ಕೂಡ ಹೆಣ್ಣು ಮಕ್ಕಳು ಮಾತಾಡಿದ್ದಾರೆ. ಲೆಟ್ಸ್ ಗೋ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. ಓವರ್ ಟು ಯು ಪರೀಕ್ಷಿತ್. ಉಡುಪಿಯ ಬಾಲಕಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಿಜಾಬ್ಗಾಗಿ ಏನು 6 ವಿದ್ಯಾರ್ಥಿನಿ ಪಟ್ಟು ಹಿಡಿದಿದ್ರು. ಆ ವಿದ್ಯಾರ್ಥಿನಿಯರಲ್ಲಿ ಓರ್ವ ವಿದ್ಯಾರ್ಥಿನಿ ಆಲಿಯಾ ಅವರ ಏನು ಕ್ಲಾಸ್ಮೇಟ್ ಏನಿದ್ದಾರೆ ಆಕೆ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡಿಸೋಣ. ಅಂದ್ರೆ ಆಲಿಯಾ ಅಂದ್ರೆ ಅವಳು ಅವರಂತ ಅಲ್ಲ, ಬರುವ ಎಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ಕ್ಲಾಸ್ ಒಳಗೆ ಬರೋ ತನಕ ಅಂದ್ರೆ ಕಾಲೇಜಿಗೆ ಹಿಜಾಬ್ ಹಾಕೊಂಡ್ಬರ್ತಾರೆ. ಹಿಜಾಬ್ ಆಗಿರ್ಬೋದು, ಅವ್ರು ಬುರ್ಕ ಹಾಕೊಂಡಿರ್ಬೋದು, ಹಾಕೊಂಡ್ಬರ್ತಾರೆ. ಮತ್ತೆ ಅವರು ಕ್ಲಾಸಿಗೆ ಬಂದ ಕೂಡ ತೆಗೆದು ಎಲ್ಲ ವಿದ್ಯಾರ್ಥಿಗಳ ತರ ಒಟ್ಟಿಗೆ ಕುತ್ಕೊಳ್ತಾರೆ. ಅದು ಹೀಗೆ ಮೊನ್ನೆ ಗಲಾಟೆ ಆಗೋದ್ರಿಂದ ಉಳಿದ ಮುಸ್ಲಿಂ ವಿದ್ಯಾರ್ಥಿಗಳು ಸಹ ಹಾಗೆ ಮಾಡ್ತಿದ್ರು. ಅಂದ್ರೆ ಕ್ಲಾಸ್ ಒಳಗೆ ಬಂದು ಹಿಜಾಬ್ ಎಲ್ಲ ತೆಗೆದಿಟ್ಟು ಎಲ್ಲರ ಜೊತೆ ಒಟ್ಟಿಗೆ ಕುತ್ಕೊಳ್ತಿದ್ರು. ಆದ್ರೆ ಇದು 6 ಜನ ಮಾತ್ರ ಅದೇ ಹಿಜಾಬ್ ಹಾಕಿ ಕ್ಲಾಸ್ ಅಲ್ಲಿ ಸಹ ಹಿಜಾಬ್ ಹಾಕಿ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಅದೇ ಯಾಕೆ ಇವರು ಈಗ ಇಷ್ಟವರೆಗೆ ನಾರ್ಮಲ್ ಆಗಿದ್ರು, ಎಲ್ಲ ಎಲ್ಲ ನಿಮ್ ಜೊತೆ ಹೇಗಿರ್ತಾರೋ ಹಾಗೆ ಇರೋದು. ಈ ದಿಢೀರ್ ಯಾಕೆ ಯಾಕೆ ಈ ತರ ಆಗ್ರಹ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಯಾಕೆ ಅಂತ ಏನ್ ಅನ್ಸುತ್ತೆ? ಅಂದ್ರೆ ನಾವು ಸಹ ತುಂಬಾ ಕೇಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಯಾಕೆ ಹೀಗೆ ಇಷ್ಟು ವರ್ಷ 2 ವರ್ಷದಿಂದ ನೀವು ಇದೇ ಕಾಲೇಜ್ ಅಲ್ಲಿ ಇದ್ರಿ, 2 ವರ್ಷ ಸಹ ಹೀಗೆ ಇರ್ಲಿಲ್ಲ, ಇದು ರೂಲ್ಸ್ ಇಲ್ಲ ಅಂತ ನಿಮ್ಗೆ ಸಹ ಗೊತ್ತುಂಟು, ಎಂತಕ್ಕೆ ಹೀಗೆ ಪ್ರಾರಂಭ ಮಾಡಿದ್ವಿ ಕೇಳಿದ್ರೆ ಅವ್ರು ಎಂತ ಕೇಳಿದ್ರು ಹೇಳುದು ಒಂದೇ ಆನ್ಸರ್, ನಮ್ಗೆ ಹಿಜಾಬ್ ಹಾಕ್ಲಿಕ್ಕೆ ಬಿಡಿ, ಹಿಜಾಬ್ ಬೇಕು ಅಷ್ಟೇ ಹೇಳ್ತಾರೆ ಎಂತ ಕೇಳಿದ್ರು ಅಷ್ಟೇ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರತಿಭಟನೆ, ಎಬಿಪಿ ಪ್ರತಿಭಟನೆಯಲ್ಲಿ ಹೋದ್ಮೇಲಿಂದ ಆಯ್ತು ಅಂತ, ಆ ಎಬಿಪಿ ಪ್ರತಿಭಟನೆ ಯಾಕೆ ಆಗಿತ್ತು ಮತ್ತೆ ಆ ನಂತರ ಏನಾಯ್ತು ಅಂತ? ಅಂದ್ರೆ ಎಬಿಪಿ ಅಂದ್ರೆ ನಾವು ಪ್ರೊಟೆಸ್ಟ್ಗೆ ಹೋಗಿದ್ವಿ ಅಲ್ಲಿ, ಅಲ್ಲಿ ನಾವು ಎಲ್ಲರೂ ಅಂದ್ರೆ ಇಡೀ ಬರ್ಲಿಕ್ಕೆ ಅವರು ಎಬಿಪಿ ಅವರು ಬಂದು ಹೇಳಿದ್ರು ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ನಿಮ್ಮ ಒಪಿನಿಯನ್ ಮೇಲೆ ಬನ್ನಿ ಅಂತ. ಅಂದ್ರೆ ಯಾರಿಗೂ ನಾವು ಕಂಪಲ್ಸರಿ ಮಾಡುದಿಲ್ಲ, ಒತ್ತಾಯ ಸಹ ಮಾಡುದಿಲ್ಲ ಅಂತ. ಇವ್ರು ನಾವೆಲ್ಲ ಒಟ್ಟಿಗೆ ಹೋದದ್ದು ಅಂದ್ರೆ ನಮ್ಗೆಲ್ಲ ಹೋಗ್ಲಿಕ್ಕೆ ಮನ್ಸಿತ್ತು ಆ ಹುಡುಗಿಗೋಸ್ಕರ ಎಂತವ್ರು ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಾವೆಲ್ಲರೂ ಹೋಗಿದ್ವಿ. ಮತ್ತೆ ಹೋಗಿ ಬಂದಾದ್ಮೇಲೆ ಅವರದ್ದು ಸ್ವಲ್ಪ ಗಲಾಟೆ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗಿತ್ತು. ಮತ್ತೆ ಅವರು CFI ಅವರು ಬರೋದು ಇರ್ಬೋದು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಈಗ ಪ್ರಿನ್ಸಿಪಲ್ ತಾರತಮ್ಯ ಮಾಡ್ತಾರೆ, ಲೆಕ್ಚರ್ಸ್ ತಾರತಮ್ಯ ಮಾಡ್ತಾರೆ, ಈ ಬುರ್ಕಾ ಹಾಕಿದವರಿಗೆ ಒಂಥರ ಮಾಡ್ತಾರೆ, ಇದೆಲ್ಲ ಹೌದಾ? ಇಲ್ಲ ಇಲ್ಲ, ನಮ್ಮ ಶಾಲೆಯಲ್ಲಿ ಯಾವುದೇ ಲೆಕ್ಚರ್ಸ್ ಆಗಿರ್ಬೋದು ಯಾವತ್ತು ತಾರತಮ್ಯ ಮಾಡಿದವರೇ ಅಲ್ಲ. ಯಾವ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು, ಅದು 6 ಜನರಲ್ಲಿ ಪರ್ಟಿಕ್ಯುಲರ್ ಆಗಿ ಹುಷಾರಿಲ್ಲ ಅಂತ ಹೇಳಿದಾಗ ಹೆಲ್ಪ್ ಮಾಡಿದವರು ನಮ್ಮ ಟೀಚರ್ಸ್ ಅವರು. ಅಂದ್ರೆ ಆ ತರ ಮಾಡ್ಲೇ ಇಲ್ಲ. ನಾವು ನೋಡಿದ ಪ್ರಕಾರ ನಾವು 2 ವರ್ಷದಿಂದ ಅಲ್ಲ, ನಾವು ಹೈಸ್ಕೂಲಿಂದ ಸಲ್ಲೆ ಕಲ್ತಿದ್ದು ನಾನು ಅವರನ್ನು ನೋಡ್ತಾ ಬರ್ತಿದ್ದೇನೆ. ಆ ತರ ಟೀಚರ್ಸ್ ಅವ್ರು ಯಾರು ಸಹ ಇಲ್ಲ ಅಲ್ಲಿ. ಅಂದ್ರೆ ಇದು ಕೇವಲ 6 ವಿದ್ಯಾರ್ಥಿನಿಯರಿಂದ 900 ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಕೊಳ್ಳಿ ಇಡೋ ಕೆಲಸವನ್ನು ಇವ್ರು ಮಾಡ್ತಿದ್ದಾರೆ. ಇದನ್ನು ಆದಷ್ಟು ಬೇಗ ಸರಿ ಮಾಡಿ ಎಂತಾದ್ರೊಂದು ಸರ್ಕಾರ ನಮ್ಗೆ ಒಳ್ಳೆ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಆದ್ರೆ ಇದೊಂದು ಪ್ರಾಬ್ಲಮ್ ಅನ್ನು ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಅಂತ ಕೇಳ್ತಿದ್ದೇವೆ. ಇದು ಇದೇ ಕಾಲೇಜಿನ ಆಲಿಯಾ ಅನ್ನುವ ವಿದ್ಯಾರ್ಥಿನಿಯ ಸಹಪಾಠಿಯ ಮಾತು. ಕ್ಯಾಮರಾ ಪರ್ಸನ್ ವಿಶ್ವತ್ ಹಾವೇರಿ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ.